ವಾರ್ ಪಾಲಿಟಿಕ್ಸ್ ವಿಚಾರದಲ್ಲಿ ಗೌಡ್ರೆ ನೀವು ಪ್ಯಾಲಿಸ್ತಾನ್ ಸ್ಟ್ಯಾಂಡ್ ನೀವು ತೊಗೊಳ್ತಾ ಇದ್ದೀರಿ ಇಸ್ರೇಲ್ ಅವ್ರ ಪರವಾಗಿ ಇವ್ರು ನಿಂತ್ಕೊಳ್ತಾ ಇದ್ದಾರೆ ಒಂದು ಸ್ಟ್ಯಾಂಡ್ ಅಂತೂ ಒಂದು ತೊಗೊಂಡಿದೆ ದೇಶ ನೀವು ತೊಗೊಂಡಿದ್ದೀರಾ ಬಟ್ ನನಗಿರೋದು ಏನು ಲಿಂಕು ಅಂತಂದರೆ ರಾಜ್ಯದಲ್ಲಿ ನೀವು ಹೇಳೋದು ಮಹಿಳಾ ಸಬಲೀಕರಣದ ಬಗ್ಗೆ ಅಲ್ವಾ ಸರ್ ಮಹಿಳೆಯರು ಚೆನ್ನಾಗಿರಬೇಕು ಗಟ್ಟಿಯಾಗಿರಬೇಕು ಅವ್ರ ಕಾಲ ಮೇಲೆ ನಿಂತ್ಕೊಳ್ಬೇಕು ಅಂತೇಳಿ ಅಲ್ಲಿ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಅನೇಕ ಮಹಿಳೆಯರನ್ನು ರೇಪ್ ಮಾಡಿ ಬೆತ್ತಲೆಗೊಳಿಸ್ಕೊಂಡು ಬೆತ್ತಲೆ ಮೆರವಣಿಗೆಯನ್ನು ಮಾಡ್ಕೊಂಡು ಹೋಗ್ತಾರೆ ಮಾಡಿದ್ರು ಇಲ್ಲ ಅದು ಅದು ತಪ್ಪು ಅದನ್ನ ಹೆಳ್ತರೋ ಯುದ್ಧ ಕ್ರೌರ್ಯಗಳು ಇಷ್ಟೊಂದು ಈ ಲೆವೆಲ್ಗೆ ಗೆ ಹೋಗಬರ್ದು ಸೋ ದೆನ್ ಅವರು ಇರ್ಬೇಕಾ ಇಲ್ಲ ಕೇಳಿ ನಾವು ಈಗ ನಾವು ಇರ್ಬೇಕಾ ಬಿಡಬೇಕಾ ಅವರ ಒಬ್ರ ಒಬ್ರ ದೇಶಗಳು ಸುಟಾಕೊಂಡೆ ಅವರೇ ಭಸ್ಮ ಆಗಬೇಕಾ ನಾವು ಅದನ್ನ ಹೆಳ್ಲಿಕ್ಕೆ ಸಾಧ್ಯ ಆಗದಿಲ್ಲ ಟೆರರಿಸ್ ಅಂತ ಹೇಳಬೇಕಾ ಇಲ್ಲ ಪ್ಯಾಲೆಸ್ಟೈನ್ ಜೊತೆಗೆ ನನಗೆ ನನ್ನ ಮಾಹಿತಿ ಇಲ್ಲಿವರ ಪ್ರಕಾರ ಓಕೆ ಈವನ್ ಕೂಡ ವಿಶ್ವ ಸಂಸ್ಥೆ ಆಗಲಿ ಅಮೆರಿಕ ಆಗಲಿ ಯುರೋಪ್ ಕಂಟ್ರೀಸ್ ಆಗಲಿ ಆ ಪ್ಯಾಲೆಸ್ಟೈನಿ ಏನು ನಕ್ಸಲರಿಟ್ ಇದ್ದಾರೆ ಸಾರಿ ಬಂಡುಕೋರ್ ಇದ್ದಾರೆ ಅವರನ್ನು ಇಲ್ಲಿವರೆಗೂ ಟೆರರಿಸ್ ಆರ್ಗನೈಸೇಷನ್ಸ್ ಅಂತ ಹೇಳಲಿಲ್ಲ ಇದು ಸ್ಪಷ್ಟ ಒಂದು ನಾನಂತೂ ಹೇಳ್ತೀನಿ ಈ ಥರ ಏನು ಯುದ್ಧ ಕ್ರೌರ್ಯಗಳು ಆಗಲೇಬಾರದು ಯಾರನ್ನೋ ಹತ್ಯೆ ಮಾಡೋದು ರ ಹತ್ಯೆ ಮಾಡೋದು ಅದನ್ನು ವಿಡಿಯೋ ಮಾಡಿ ಹಾಕಿಬಿಡೋದು ಹಮಾಸ್ನ್ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಕರೆದಿಲ್ವಾ ಕರ್ದಿಲ್ಲ

ಈ ತರ ದಾಳಿ ಮಾಡುವಂತವರನ್ನ ನಾವ್ ಏನಂತ ಕರಿಬೇಕು ನಾವು ಸೀ ಇದ್ದಿದ್ದನ್ನ ನೋಡಿ ನಾವು ಯುದ್ಧಕ್ಕೆ ನಾವು ಅವರನ್ನು ಮಾಡೆ ಮಾಡೋಣ ಅವರನ್ನು ಮಟ್ಟ ಹಾಕಬೇಕಾ ಹಾಕಬಾರದಾ ಅದಕ್ಕೆ ಸಪೋರ್ಟ್ ಮಾಡಬೇಕಾ ಮಾಡಬಾರದಾ ನೀವು ಏನು ಹೇಳ್ತೀರಾ ನಾಳೆ ನಮ್ಮ ದೇಶ ಬಿಳ್ಬಹುದು ನಿಮಿಷ ನಾಳೆ ನಮ್ಮ ದೇಶ ಒಂದ್ ನಿಮಿಷ ಒಂದ್ ನಿಮಿಷ ಅದು ಆ ದೇಶದ ಆಂತರಿಕ ವಿಷಯ ಅಂತ ನಾವು ತಿಳ್ಕೊಂಡ್ರೂ ಕೂಡ ನಾವು ಒಬ್ಬರು ಪರವಾಗಿರ್ತೀವಿ ಇನ್ನೊಬ್ಬರು ಪರವಾಗಿರ್ತೀವಿ ಅಂತ ಅನ್ನಕ್ಕೆ ಸಾಧ್ಯನೇ ಇಲ್ಲ ಅದನ್ನ ನಾವು ಮಾತುಕತೆ ಮುಖಾಂತರ ಅಂದ್ರೆ ಪರಿಹರಿಸಿಕೊಳ್ಳಿ ಅಂತ ಹೇಳ್ಬೋದು ನಾವು ಜಾಗತಿಕ ಉಕ್ರೇನ್ ಸಾರಿ ಐ ಆಮ್ ಸಾರಿ ನಟರಾಜ್ ಗೌಡ್ರು ಐ ಆಮ್ ಸಾರಿ ಐ ಸಾರಿ ನಮ್ಮ ದೇಶದ ವಿಚಾರದಲ್ಲಿ ಬಂದಾಗ ಪಾಕಿಸ್ತಾನದ ಪಿ ಒಕೆ ವಿಚಾರ ಬಂದಾಗ ಗಲಾಟೆಗಳು ನಡೆಯುತ್ತೆ ಕಾಶ್ಮೀರ ನಮಗ್ ಸೇರಬೇಕು ಅಂತ ಅವು ಬಡ್ಕೊಳ್ತಾವೆ ಆಕಡೆ ಪಾಕಿಸ್ತಾನದವು ನಮ್ಮದು ಅಂತ ನಾವು ಹೇಳೋದು ಅಲ್ವಾ ಈಗ ಅದನ್ನ ಮಾತುಕತೆ ಮೂಲಕವಾಗಿ ಬಗೆಹರಿಸಬೇಕು ಅಂತ ಹೇಳ್ತಾ ಬಂದಿದ್ದೀರಾ ಆ ನನ್ನ ಮಕ್ಕಳು ಆ ಕಡೆಯಿಂದ ಪಾಕಿಸ್ತಾನದವರು ಏನ್ ಮಾಡ್ತಾರೆ ಕಚಡಗಳು ಏನ್ ಮಾಡ್ತಾರೆ ಟೆರರಿಸ್ಟ್ಗಳನ್ನು ಒಳಗಡೆ ಕರೆಸ್ತಾರೆ ಕಳಿಸ್ಬಿಟ್ಟು ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ನಮ್ಮ ಸೈನಿಕರನ್ನ ಹೊಡೆದಾಕ್ತಾರೆ ಹಮಾಜ್ ಉಗ್ರರು ಐದು ಸಾವಿರ ಮಿಸೈಲ್ ಗಳನ್ನ ಹೊಡೆದಾಕಿ ಜನರನ್ನ ಸಾಯೋ ರೀತಿಯಲ್ಲಿ ಮಾಡಿ ಅದರಲ್ಲೂ ಒಳಗಡೆಗೆ ನುಗ್ಗಿ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿ ರೇಪ್ ಮಾಡಿ ಅವ್ರ ಪರವಾಗಿ ಮಾತನಾಡಿರುವಂತ ಅನೇಕ ಹೆಣ್ಮಕ್ಳು ಅಲ್ಲಿ ಹೋರಾಟಗಾರರು ಅವ್ರನ್ನ ಎಳ್ಕೊಂಡು ಹೋಗಿ ಅವ್ರನ್ನ ಒತ್ತಿ ಆಗಲೇ ಇಟ್ಕೊಂಡಿದ್ದಾರೆ ರೇಪ್ ಮಾಡಿದ್ದಾರೆ ಬೆತ್ತಲೆ ಮೆರವಣಿಗೆಯನ್ನ ಮಾಡಿದ್ದಾರೆ ಅಂತವ್ರನ್ನ ಹೊಡೆದಾಕ್ರಿ ಅಂತ ಒಂದು ಹೇಳುವಂತ ಮಾತು ಬರಲ್ ಬನ್ನಿ ನಾವು ನಾವು ಮಾಡಿದೀವಿ ಒಂದು ಆದ್ರೆ ಏನ್ ಹೇಳ್ಬೇಕು ನಾವಿಲ್ಲಿ ಅಂದ್ರೆಸ್ ಏನ್ ಇಸ್ತ್ರ ಕುತ್ಕೊಂಡು ಏನ್ ಮಾಡ್ತೀರಿ ನೀವು ಯುದ್ಧ ನೋಕೆ ಕಳಿಸ್ತೀರಾ ನೀವಾದ್ರೆ ನೀವು ಫ್ಲೈಟ್ ವಿತ್ ಹ್ಯೂಮ್ಯಾನಿಟಿ ಅಂತ ಹೇಳ್ಬೇಕು ಕುತ್ಕೊಂಡು ಚರ್ಚೆ ಮಾಡಿ ಪರಿಹರಿಸಿಕೊಳ್ಳಿ ಅಂತ ಹೇಳ್ಬೇಕು ಅದನ್ನ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನ ಒತ್ತಡ ಹಾಕ್ಬೇಕು ಅದ್ಬಿಟ್ ನಾವು ಒಂದ್ ಸೈಡ್ ಮಾತ್ರ ಮಾಡ್ತೀವಿ ನಿಮ್ ಪರವಾಗಿರ್ತೀವಿ ಇನ್ನೊಬ್ರು ನೀವು ಸಂಹಾರ ಮಾಡಿ ಅಂತ ಹೇಳಿ ಯುದ್ಧಕ್ಕೆ ನಾವು ಪ್ರಚೋದನೆಯನ್ನಾಗ್ಲಿ ಕೊಡುವಂತ ಪರಿಪಾಠ ಇಂಡಿಯಾದಲ್ಲ ನಟರಾಜ್ ನಮ್ಮ ಭಾರತದಲ್ಲ ನಮ್ಮ ಸರ್ಕಾರದ ಸ್ಟ್ಯಾಂಡ್ ಏನು ಅನ್ನೋದನ್ನ ಈಗಾಗಲೇ ಹೇಳಿದ್ರು ನಿಮಿಷ ಏನ್ ಹೇಳಿದ್ರು ಟೆರರಿಸ್ಟ್ ಗಳನ್ನ ಹೊಡೆದ್ ಹಾಕೋ ವಿಚಾರದಲ್ಲಿ ನಾವು ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ತಾ ಇದ್ದೀವಿ ಸೊ ಇಟ್ಸ್ ಅ ಗುಡ್ ಸ್ಟ್ಯಾಂಡ್ ಅಲ್ವಾ ನೀವು ಟೆರರಿಸ್ಟ್ ಗಳನ್ನ ಹೊಡೆದ್ ಹಾಕೋ ಇಂಟರ್ ಪ್ಯಾಲೆಸ್ಟೀನ್ ನೀವು ಟೆರರಿಸ್ಟ್ ಅಂತ ಹೇಳ್ತೀರಾ

ಒಂದು ಪದಕ್ಕೋಸ್ಕರ ಪಾಕಿಸ್ತಾನದ ಜೊತೆ ಮಾತುಕತೆ ಆಡ್ತಾ ಇಲ್ಲ ನಾವು ಅಂಟಿಲ್ ಟೆರರಿಸಮ್ ಅನ್ನ ಕೊನೆ ಆಗ್ಬೇಕು ಹೇಳಿ ಏನ್ ಯು ಎನ್ ಚಾರ್ಟರ್ ಒಳಗಡೆ ಇಡೀ ಜಗತ್ತಿ ಒಳಗಡೆ ಭಯೋತ್ಪಾದನೆ ವಿರುದ್ಧ ದೊಡ್ಡದಾದಂತಹ ಒಂದು ಯುದ್ಧದ ರೀತಿಯಲ್ಲೇ ಹೊರಟಿರ್ತಕ್ಕಂಥದ್ದು ಭಾರತ ಅದ್ರ ಜೊತೆ ಇವತ್ತು ಅಮೇರಿಕಾ ಇದೆ ಬೇರೆ 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 ಇದೆ ಇಸ್ರೇಲ್ ನಮಗೆ ಇವತ್ತು ಒಂದು ರಾಷ್ಟ್ರವಾಗಿದೆ ನಾವು ಇಸ್ರೇಲ್ ಜೊತೆ ಐ ಟು ಯು ಟು ಅಂತೇಳಿ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ಐ ಟು ಯು ಟು ಒಂದು ಒಪ್ಪಂದಾಗುತ್ತೆ ಇದರೊಳಗಡೆ ಇಸ್ರೇಲ್ ಸೇರುತ್ತೆ ಯುನೈ ಅಮೇರಿಕಾ ಸೇರ್ತದೆ ಭಾರತ ಸೇರುತ್ತೆ ಯುನೈಟೆಡ್ ಅಮ್ ಅಮಿರೇಟ್ಸ್ ಸೇರುತ್ತೆ ಯು ಎಲ್ಲ ರೀತಿ ಕೃಷಿಯಿಂದ ಹಿಡಿದು ಕುಡಿಯೋ ನೀರನ್ನು ಪ್ಯೂರಿಫಿಕೇಷನ್ ಮಾಡೋ ತನಕ ಕೂಡ ಇಸ್ರೇಲ್ ಮತ್ತೆ ನಮ್ಮದು ಸಹಭಾಗಿತ್ವ ಇರತ್ತೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಒಂದು ಮಿತ್ರ ರಾಷ್ಟ್ರ ನಮ್ಮೆಲ್ಲ ಸಂಕಷ್ಟದ ಕಾಲದೊಳಗಡೆ ನಮ್ಮ ಜೊತೆ ಜೋಡಿಸ್ಕೊಳ್ಳೋದಂಥದ್ದು ಎಷ್ಟರ ಮಟ್ಟಿಗೆ ನಮ್ಮ ಜೊತೆ ಜೋಡಿಸ್ಕೊಳ್ತಾರೆ ಅಂದರೆ ಭಾರತ ಅಂತಂತಂದರೆ ಅವರು ಪುಣ್ಯಭೂಮಿ ಅಂತ ಅಂದ್ಕೊಂಡು ಭಾವಿಸಿದಂಥ ಜನ ಅವರು ಭಾರತ ಜಗತ್ತು ಎಲ್ಲ ಕಡೆ ಅವ್ರನ್ನ ರಿಜೆಕ್ಟ್ ಮಾಡಿದಂಥ ಇಡೀ ಜಗತ್ತು ಚಪ್ಪನರಾಗಿ ತಿರುಗ್ದಂಥ ಸಂದರ್ಭದಲ್ಲಿ ಅವ್ರಿಗೊಂದು ಆಶ್ರಯ ಕೊಟ್ಟಂಥ ಯಾವುದಾದ್ರು ದಾಷ ಇರೋದು ಭಾರತ ಅದು ಅವರನ್ನು ಅಪ್ಕೊಂಡಂಥ ದೇಶ ಭಾರತ ಜಗತ್ತು ತಿರಸ್ಕಾರ ಮಾಡಿತ್ತು ಯಾಕೆ ತಿರಸ್ಕಾರ ಮಾಡಿತ್ತು ಅಂದರೆ ಯೇಸುವನ್ನು ಶಿಲುಬೆಗೆ ಏರಿಸಿದಂಥ ಜೂಯೀಶ್ಗಳು ಅನ್ನೋ ಕಾರಣಕ್ಕೋಸ್ಕರ ಜಗತ್ತು ಅವ್ರಿಗೆ ಯಾರೂ ಆಶ್ರಯ ಕೊಡೋಕ್ಕೆ ತಯಾರಿರಲಿಲ್ಲ ಅವರು ಪ್ರತಿಯೊಬ್ಬ ಇಸ್ರೇಲಿ ಭಾರತದೊಳಗಡೆ ಇದ್ದಂಥ ಸದರಲ್ಲಿ ಸಬ್ಬತ್ಕಾ ದಿನ ಅಂತ ಮಾಡ್ತಿದ್ರು ಒಂದು ಅಳುವ ಗೋಡೆ ಒಂದು ಒಂದು ಫೋ ಒಂದು ಗೋಡೆ ಗೋಡೆಯಲ್ಲಿ ಒಂದು ತಾಯಿ ಅಳುತ್ತಿರುವಂಥ ಈ ಥರದ ಈ ಥರದ ಫೋಟೋ ಆ ಫೋಟೋ ಕೆಳಗಡೆ ಕೂತ್ಕೊಂಡು ಪ್ರತಿಯೊಬ್ಬ ಇಸ್ರೇಲಿ ಪ್ರೇಯರ್ ಮಾಡ್ತಿದ್ದ ನನ್ನ ಮುಂದಿನ ನನ್ನ ಜನ್ಮದಿನಾಚರಣೆ ನನ್ನ ಮಾತೃಭೂಮಿಯಲ್ಲಿ ಆಗಬೇಕು ಅಂತೇಳಿ ಲಕ್ಷಾಂತರ ಜನ ನಮ್ಮ ಯುವಕರಿಗೆ ಪ್ರೇರಣೆ ಕೊಟ್ಟಂಥ ಇದು ಇಡೀ ಸುತ್ತಲೂ ವೈರಿ ರಾಷ್ಟ್ರ ಎಂಟು ದಿಕ್ಕಿನಲ್ಲೂ ವೈರಿ ರಾಷ್ಟ್ರ ಆದರೆ ತನ್ನ ಸ ಜನರನ್ನ ಸಾಮರ್ಥ್ಯವನ್ನು ಇವರು ಎಪ್ಪತ್ತು ಲಕ್ಷ ಅಂತ ಹೇಳಿದ್ರು ದೇಶ ಆದಂಥ ಸಂದರ್ಭದಲ್ಲಿ ಇಪ್ಪತ್ತೈದು ಲಕ್ಷ ಜನ ಇದ್ದರು ಇಲ್ಲಿ ಇಸ್ರೇಲ್ ಒಳಗಡೆ ಅದನ್ನು ಆ್ಯಂಟಿ ಮಿಸೈಲ್ ಅವರು ಇಡೀ ಸಿಸ್ಟಮನ್ನು ಟೆಲಿವಿಷನ್ ಇದರ ಕಡೆ ಮಾಡಿರ್ತಕ್ಕಂಥ ಸಂದರ್ಭ ಇವತ್ತು ಭಾರತಕ್ಕೆ ಕಷ್ಟಕ್ಕೆ ಬಂದಂಥ ಸಂದರ್ಭದಲ್ಲಿ ಬೇರೆ ದೇಶಕ್ಕೆ ಸಪ್ಲೈ ಮಾಡಬೇಕಾಗಿತ್ತು ಅವರು ಭಾರತದ ಕಷ್ಟ ಇದೆ ಅಂತೇಳಿ ಕಾರ್ಗಿಲ್ ಸಂದರ್ಭದಲ್ಲಿ ನಮಗೆ ಅದನ್ನು ಕಳಿಸೋವಂಥ ಕೆಲಸ ಮಾಡಿದ್ರು

ಬಂದಿದ್ದರು ನೀವು ಗೊತ್ತಿಲ್ಲ ನಿಮಗೆ ಸಹಾಯ ಇಡೀ ಪ್ರಪಂಚದಲ್ಲಿ ಎಲ್ಲಾ ದೇಶ ನಾನೊಂದು ವಿರಾಮ ತಗೊಳ್ಬೇಕು ವಿರಾಮದ ನಂತರ ನಾನು ಗಿರೀಶ್ ಗಿರೀಶ್ ಲಿಂಗಣ್ಣ ಅವ್ರ ಹತ್ರ ಬರ್ತೀನಿ ಗಿರೀಶ್ ಲಿಂಗಣ್ಣ ಅವ್ರ ಹತ್ರ ಬರ್ತೀನಿ ಕೃತಜ್ಞತೆ ಅನ್ನುವಂತ ಶಬ್ದವನ್ನ ಬಳಕೆ ಮಾಡಿದರು ಬಿಜೆಪಿಯವರು ಕಾಂಗ್ರೆಸ್ನವರಿಗೆ ಅದು ಇಲ್ಲ ಅನ್ನುವಂಥ ಆರೋಪವನ್ನ ಮಾಡಿದರು ನಿಜವಾಗಿಯೂ ಇಲ್ವಾ ಅಂದ್ರೆ ಕಾಂಗ್ರೆಸ್ ಬಿಜೆಪಿ ಬರೋದಿಲ್ಲ ಇಲ್ಲಿ ದೇಶ ಬರುತ್ತೆ ಕಾರಣ ಇನ್ನೊಂದು ದೇಶ ಅಂತಂದಾಗ ಈ ದೇಶದಿಂದ ಕೃತಜ್ಞತೆ ಇದೆಯಾ ಇಲ್ವಾ ಯಾವುದಕ್ಕೆ ಇರಬೇಕಾಗಿತ್ತು ಪ್ಯಾಲೆಸ್ತಾನಿಗ ಇಸ್ರೇಲಿಗ ವೆರಿ ಕ್ರೂಷಿಯಲ್ ಪಾಯಿಂಟ್